ಆ್ಯಕ್ಚುಲಿ ಇವತ್ತು ಮೂಡ್ ಸರಿ ಇಲ್ಲ ನಂದು. ಲಿಕ್ವಿಡ್ ಫರ್ಟಿಲೈಸರ್ ಮನೇಲೇ ಇಂಡೋರ್ ಪ್ಲಾಂಟ್ಸ್ಗೆ ಅವರೇ ಪ್ರಿಪೇರ್ ಮಾಡ್ಕೋತಾರೆ. ಹಿಂಗಂದ್ರೆ ಏನು ಹಿಂಗಂದ್ರೆ ಚರ್ಮವನ್ನ ಸ್ವಚ್ಛಗೊಳಿಸ್ಬೇಕಾಗತ್ತೆ. ಇದು ಹೆಸರು ಕಾಳು ಹಿಟ್ಟಲ್ವಾ? ನೀಲಮ್ಮ ಡೊಂಕಮ್ಮ ಕವಿತಾ ನೀಲಮ್ಮ ವಿನಯ ಬಿಡಾನ ಇವಾಗೆಲ್ಲ ಮೇಲ್ ಬಂದು ಹೋದ. ಹೌದು ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ಮೂಡ್ ಸರಿ ಇಲ್ಲ ನಂದು. ಯಾಕೋ ಬೇಜಾರು 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 ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮಮ್ಮ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವರು ನಿಮಗೆ ಗೊತ್ತು ದಾವಣಗೆರೆಯಲ್ಲಿ ಎಷ್ಟೊಂದು ಬಿಸಿಲು. ಅಮ್ಮ ಯೂಶ್ವಲಿ ಸೋಪ್ ಯೂಸ್ ಮಾಡಲ್ಲ, ಅವರೊಂದು ಬೇತಿಂಗ್ ಪೌಡರ್ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಕೊಟ್ಟಿರೋ ಐಟಮ್ಸಿಂದ ಅವ್ರ ಪೌಡರ್ ಯೂಸ್ ಮಾಡ್ತಿದ್ದಾರೆ, ಅದನ್ನು ತೋರಿಸ್ತಾರಂತೆ. ಆಮೇಲೆ ಅವರು ನೀವು ನೋಡ್ತಾ ಇದ್ದೀರಾ ಹಿಂದೆ, ಇರಿ ಒಂದು ನಿಮಿಷ, ಒಂಚೂರು ಸೈಡಿಗೆ ಹೋಗಿ ಮಮ್ಮಿ ನೋಡಿ. ಇಂಡೋರ್ ಪ್ಲ್ಯಾಂಟ್ಸ್ಗಳು, ಔಟ್ಡೋರ್ ಪ್ಲ್ಯಾಂಟ್ಸ್ಗಳು ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಒಂದು ಗಿಡ ಕೂಡ ಬಾಡಿಲ್ಲ. ಎಷ್ಟು ನಳೆ ನಳಿಸ್ತಿದ್ದಾವೆ ಅದು ಇಂಥ ಬಿಸಿಲು ಇಂಥ ಬೇಸಿಗೆಯಲ್ಲಿ. ಅದಕ್ಕೆ ಹೇಗೆ ಅಂತ ಕೇಳಿದೆ ನಾನು, ಬಿಕಾಸ್ ನನ್ನ ಬಾಲ್ಕನಿಯಲ್ಲೂ ತುಂಬ ಗಿಡಗಳಿದೆ ಅಲ್ಲ, ಹೇಗೆ ಅಂತ ಕೇಳಿದೆ. ಅವರೊಂದು ಸಿಂಪಲ್ ಟೆಕ್ನಿಕ್ ಹೇಳಿದರು, ಇದಕ್ಕೂ ಆಗುತ್ತಾ ಈ ಥರ ಇದನ್ನು ವರ್ಕೌಟ್ ಆಗುತ್ತಾ ಅಂತ. ಸೊ ಅದನ್ನು ಕೂಡ ನಮ್ಮ ಹತ್ರ ಶೇರ್ ಮಾಡ್ತಾರಂತೆ. ಆ್ಯಂಡ್ ಇದೆರಡಕ್ಕಿಂತ ನಂಗೆ ತುಂಬ ಇಷ್ಟ ಆಗಿದ್ದು, ನಿನ್ನೆ ಊರಿಂದ ಬಂದ ತಕ್ಷಣ ಒಂಥರ ಟಯರ್ಡ್ ಟಯರ್ಡ್ ಅನ್ನಿಸ್ತಾ ಇತ್ತು. ಒಂದು ಬಟ್ಟಲಲ್ಲಿ ದ್ರಾಕ್ಷಿ ಹಾಕ್ಕೊಟ್ರು. ಸೊ ದ್ರಾಕ್ಷಿ ತಿಂತಾ ಇದ್ದೆ, ತುಂಬ ಅಂದರೆ ತುಂಬ ರುಚಿ ಇತ್ತು. ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ, ತುಂಬ ರುಚಿ ಇದೆಯಲ್ಲ ಮಮ್ಮಿ, ಎಲ್ಲಿ ತೊಗೊಂಡಿದ್ದು ಅಂದರೆ ನಾನೇ ಮಾಡಿದ್ದು ಅಂದರು. ಒಣ ದ್ರಾಕ್ಷಿ ನೀವು ಹೆಂಗೆ ಮಾಡಿದ್ರಿ ಅಂತ. ಸೊ ಅದನ್ನು ಕೂಡ ನಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾರಂತೆ. ಸೊ ಇದನ್ನೆಲ್ಲ ಹೇಳ್ಕೊಡ್ತೀನಿ ಬಾ, ಇವತ್ತು ನಾನು ವ್ಲಾಗ್ ಮಾಡ್ತೀನಿ, ಇವತ್ತು ನಾನು ವ್ಲಾಗ್ ಅಲ್ಲಿರ್ತೀನಿ ಅಂತ ಹೇಳಿದ್ರು. ನಮ್ಮ ರೆಡಿನಾ? ಸರ್ ಹೋಗೋಣ ಪುಟ್ಟ. ಫಸ್ಟ್ ನಿನಗೆ ಸ್ನಾನದ ಪೌಡರ್ ನಾನು ಹೆಂಗೆ ಮಾಡ್ಕೊತೇನೆ ಅಂತ ತೋರಿಸ್ತೇನೆ. ಓಕೆ, ಆಮೇಲೆ ಫರ್ಟಿಲೈಸರ್ ತೋರಿಸ್ತೇನೆ, ಆಮೇಲೆ ಆಮೇಲೆ ಒಣ ದ್ರಾಕ್ಷಿ ಲಾಸ್ಟು. ಸೊ ಬೆಸ್ಟ್ನ ನಮ್ಮಮ್ಮ ಲಾಸ್ಟಿಗೆ ತೋರಿಸ್ತಿದ್ದಾರೆ. ಓಕೆ ಬನ್ನಿ, ಫಸ್ಟಿಗೆ ಬೇತಿಂಗ್ ಪೌಡರ್ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ನಿನ್ನೆಯಿಂದ ಈ ದ್ರಾಕ್ಷಿ ತಿಂತಾನೆ ಇದ್ದೀನಿ. ಈಗ ಅಮ್ಮ ಫಸ್ಟು ಬೇತಿಂಗ್ ಪೌಡರ್ ಮಾಡೋದು ಹೆಂಗೆ ಅಂತ ಬಂದರು, ತೋರಿಸ್ತಾರಂತೆ. ಅಯ್ಯೋ ಏನು ಕ್ಯೂಟ್ ಆಗಿದೆ ಬ್ಯಾಗ್, ಎಲ್ಲ ಇದರಲ್ಲ ಇಟ್ಕೊಂಡಿದ್ದೇನೆ. ಹ್ಞೂ, ನೀನು ಯಾವಾಗ ಪೌಡರ್ ಕಳಿಸ್ತೀಯಲ್ಲ, ಯಾವಾಗಲೂ ನಾನು ಹಂಗೆ ಬಳಸ್ಕೊಳ್ಳೋದು ಇದನ್ನ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾನು ಆಲ್ಸ್ ಗುಡ್ನೆಸ್ ಕಂಪ್ನಿದು ಪೌಡರ್ಸ್ನ ತುಂಬ ಇಷ್ಟಪಡ್ತೀನಿ. ಮೇ ಬಿ ಬಹುಶಃ ಬೇರೆ ಕಂಪ್ನೀಸ್ದು ಇರ್ಬೋದು, ಬಟ್ ನಾನು ಅವ್ರದ್ದು ಸ್ಟಾರ್ಟಿಂಗ್ ಅವ್ರು ನಂಗೆ ಸ್ವಲ್ಪ ಪೌಡರ್ಸ್ ಕಳಿಸ್ಕೊಟ್ಟಿದ್ರು, ನೋಡಿ ಹೆಂಗಿದೆ ಅಂತ ಬಳಸಿ ಅಂತ. ನನಗೆ ಆವಾಗಿಂದ ನನಗೆ ತುಂಬ ಇಷ್ಟಪಟ್ಟು ಅವನ್ನ ಯೂಸ್ ಮಾಡ್ತೀನಿ. ಸೊ ಒಂದೊಂದ್ಸಲಿ ಈಗ ಒಂದು ಎರಡು ತರಿಸಿದ್ರೆ ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಅಂತ. ನಾನು ಬಲ್ಕಾಗಿ ತರಿಸಿದಾಗ ಮಮ್ಮಿ ಬಂದಾಗ ಅವ್ರಿಗೂ ಕೊಟ್ಟು ಕಳಿಸಿರ್ತೀನಿ. ಸೊ ಎಲ್ಲ ಇಟ್ಕೊ, ಓ ಆಲ್ಮೋಸ್ಟ್ ಎಲ್ಲ ಇದೆ ಮಮ್ಮಿ, ಎಲ್ಲ ಎಲ್ಲ ಇಟ್ಕೊಂಡಿರ್ತೀನಿ. ಹ್ಞೂ, ಇದರಲ್ಲಿ ಏನೇನು ಬಳಸ್ತಾರೆ ನೋಡೋಣ, ಏನೇನು ಬಳಸ್ತಾರೆ ನೋಡಿ ಅವ್ರು ಹೇಗೆ ಪೌಡರ್ ಮಾಡ್ಕೋತಾರೆ ನೋಡೋಣ. ಮಮ್ಮಿ ಹೇಳ್ರಿ ಹೇಗೆ ಮಾಡ್ತೀರಾ ಅಂತ. ಏನಂದ್ರೆ ಪುಟ್ಟ, ನಾನು ಫಸ್ಟು ಹೆಸರಿಟ್ಟು ಇದ್ರೆ ಹೆಸರಿಟ್ಟು, ಕಡಲೆ ಇಟ್ಟಿದ್ರೆ ಕಡಲೆ ಇಟ್ಟು, ಹೆಸರು ಹಿಟ್ಟು ಅಥವಾ ಅದೇ ಹೆಸರು ಕಾಳು ಹಿಟ್ಟು ಅಥವಾ ಕಡಲೆ ಹಿಟ್ಟು ಇಲ್ಲ ಕಡಲೆ ಹಿಟ್ಟು. ಇದು ಹೆಸರು ಕಾಳು ಹಿಟ್ಟಲ್ವಾ? ಅಷ್ಟು ಹೆಸರು ಹಿಟ್ಟು ಒಂದು 5 ಚಮಚ ಹಾಕೊಂಡಿರುತ್ತೆ. ಒಂದು ತಿಂಗಳಿಗೆ ಒಂದು 5 ಚಮಚ ಹೋಗುತ್ತಷ್ಟೇ. ಇದು ಒಂದು ಸ್ವಲ್ಪ ಹೆಸರಿಟ್ಟು ಅಥವಾ ಕಡಲೆ ಹಿಟ್ಟಿನ ಜೊತೆಗೆ ಒಂದೆರಡು ಚಮಚ ಆಬ್ಸ್ ಗುಡ್ನೆಸ್ ರವರ ವೈಲ್ಡ್ ಟರ್ಮರಿಕ್ ಪೌಡರ್ನ ಬಳಸ್ತಾ ಇದ್ದಾರೆ. ಈಗ ಇದರೊಟ್ಟಿಗೆ ಆಬ್ಸ್ ಗುಡ್ನೆಸ್ ರವರ ಸ್ಯಾಂಡ್ಲ್ವುಡ್ ಪೌಡರ್ನ ಕೂಡ ಒಂದೆರಡು ಚಮಚ ಬಳಸ್ತಾ ಇದ್ದಾರೆ. ಹಾಗೆಯೇ ಇದರೊಟ್ಟಿಗೆ ಇವರು ಆರೆಂಜ್ ಪೀಲ್ ಪೌಡರ್ ಆ್ಯಂಡ್ ಬೀಟ್ರೂಟ್ ಪೌಡರ್ ಕೂಡ ಬಳಸಿದ್ರು. ರೋಸ್ ಪೌಡರ್ ಇದ್ರೆ ರೋಸ್ ಪೌಡರ್ ಕೂಡ ಹಾಕಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿರತ್ತಂತೆ. ಇನ್ನು ಆಬ್ಸ್ ಗುಡ್ನೆಸ್ ರವರ ಈ ಎಲ್ಲಾ ನ್ಯಾಚುರಲ್ ಪ್ರಾಡಕ್ಟ್ಸ್ ನಿಮಗೆ purple.com ಅಲ್ಲಿ ಸಿಗುತ್ತೆ. ಹಾಗೆಯೇ ಇದೇ 7th April ಇಂದ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಕೂಡ ನಡೀತಾ ಇದೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಇಷ್ಟ ಇದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು. ಫೈನಲ್ ಆಗಿ ಏನೇನು ಹಾಕಿದ್ರಿ ಹೇಳ್ತೇನೆ. ಫಸ್ಟು 5 ಸ್ಪೂನು ಹೆಸರು ಕಾಳು ಹಿಟ್ಟಾಕಿದೆ. ಆಮೇಲೆ 2 ಸ್ಪೂನು ವೈಲ್ಡ್ ಟರ್ಮರಿಕ್ ಪೌಡರ್ ಹಾಕಿದೆ. ಆಮೇಲೆ 2 ಸ್ಪೂನು ಸ್ಯಾಂಡಲ್ ಪೌಡರ್ ಹಾಕಿದೆ. ಆಮೇಲೆ 1-2 ಸ್ಪೂನು ಬೀಟ್ರೂಟ್ ಪೌಡ್ರು, 1-2 ಸ್ಪೂನು ಆರೆಂಜ್ ಪೀಲ್ ಪೌಡ್ರು ಇವಿಷ್ಟು ಹಾಕಿದ್ದೆ ನಾನು. ಇದಕ್ಕೆ ಬೇಕಾದ್ರೆ ಸೀಗೆಕಾಯಿ ಪೌಡರ್ ಯೂಸ್ ಮಾಡ್ಬೋದು, ಅದು 1-2 ಸ್ಪೂನ್. ಇದನ್ನ ಚೆನ್ನಾಗಿ ಕಲಸ್ಕೊಬೇಕು, ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ? ಮಿಕ್ಸ್ ಮಾಡಿಕೊಂಡು ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಇದರಲ್ಲಿ ಸ್ಟೋರ್ ಮಾಡಿರ್ತೀನಿ.
ನೋಡಿದ್ರಲ್ಲ ಈ ರೀತಿ ನಿಮಗೆ ಬೇಕಾಗುವಷ್ಟು ಪೌಡರ್ನ ತಗೊಂಡು ಅದನ್ನ ಮೊಸರು ಹಾಲು ಅಥವಾ ರೋಸ್ ವಾಟರ್ ಇಂದ ಕಲಸಿ ಅದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಬೇಕಾಗತ್ತೆ. ಆ ನಂತರ 5-10 ನಿಮಿಷ ನಿಧಾನವಾಗಿ ಚರ್ಮಕ್ಕೆ ಸ್ಕ್ರಬ್ ಮಾಡಿ ನಸುಬೆಚ್ಚಗಿನ ನೀರಲ್ಲಿ ಚರ್ಮವನ್ನ ಸ್ವಚ್ಛಗೊಳಿಸಬೇಕಾಗತ್ತೆ. ನೆನಪಿರಲಿ, ಬಿಸಿನೀರು ಚರ್ಮದ ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಗಾಗಿ ತಣ್ಣೀರು ಅಥವಾ ನಸುಬೆಚ್ಚು ನೀರನ್ನ ಬಳಸೋದು ಒಳ್ಳೇದು. ಆಕ್ಚುಲಿ ಅಮ್ಮಂಗೆ ನನಗೆ ಸ್ವಲ್ಪ ಅಂದ್ರೆ ಅವ್ರಿಗೆ ತುಂಬಾನೇ ಕೆಮಿಕಲ್ಸ್ ಅಲರ್ಜಿ, ಸೊ ಹಾಗಾಗಿ ಅವರು ಸ್ವಲ್ಪ ಆದಷ್ಟು ಈ ಥರ ಪೌಡ್ರು ಗಿವ್ರನ್ನೆಲ್ಲ ಯೂಸ್ ಮಾಡ್ತಿರ್ತಾರೆ. ಮುಂಚೆ ಬರೀ ಹೆಸರಿಗೆ ಟಚ್ಕೋತಾ ಇದ್ರು, ಈಗ ಕೆಲವೊಂದು ಪೌಡರ್ಸ್ನೆಲ್ಲ ಕಳ್ಸ್ಕೊಡ್ತೀನಿ ಅಂತ ಅದನ್ನು ಯೂಸ್ ಮಾಡಿ. ಈಗ ಚೆನ್ನಾಗಿ ಅನಿಸ್ತೈತೆ, ಇಂದು ಫ್ರೆಶ್ ಅನಿಸ್ತತೆ. ಓಕೆ ನೋಡಿ, ಎಷ್ಟು ಚೆನ್ನಾಗಾಯ್ತು. ಸೊ ಇದು ಪೌಡರ್ ಸಖತ್ತಾಗಿದೆ. ಈಗ ಅದು ಟೇಸ್ಟ್ ಈಗ ಅಮ್ಮ ಅವರು ಅವ್ರಿಗೆ ವರ್ಕೌಟ್ ಆಗಿರುವಂಥದ್ದು ದಿನನಿತ್ಯ ಅವರು ಬಳಸೋ ಅಂಥದ್ದು ಲಿಕ್ವಿಡ್ ಫರ್ಟಿಲೈಸರ್ ಮನೇಲೇ ಇಂಡೋರ್ ಪ್ಲ್ಯಾಂಟ್ಸ್ಗೆ ಅವರೇ ಪ್ರಿಪೇರ್ ಮಾಡ್ಕೋತಾರೆ. ನನಗೆ ಆ್ಯಕ್ಚುಲಿ ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಇಷ್ಟು ಬಿಸಿಲು ದಾವಣಗೆರೆಯಲ್ಲಿ, ಆದರೂ ಕೂಡ ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್. ಎಲ್ಲ ಕಡೆ ಈ ಥರ ಪಾಟ್ಸ್ ಇಟ್ಟಿದ್ದಾರಮ್ಮ. ಸೊ ಆ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಸಿಂಪಲ್ ಅಂತೆ, ಹೇಗೆ ಮಾಡೋದು ಅಂತ ಹೇಳ್ತಾರಂತೆ. ನಾನು ಈ ಬಾಕ್ಸನ್ನು ಇದು ಫರ್ಟಿಲೈಸರ್ ಮಾಡೋಕ್ಕಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಬಾಕ್ಸು. ಇದೇನು ಮಾಡ್ತೀನಿ ಅಂದರೆ, ಒಂದು ಈರುಳ್ಳಿ ಹೆಚ್ಚಬೇಕಾದ್ರೆ ಮೇಲಿಂದು ಡ್ರೈ ಸಿಪ್ಪೆ ಇರುತ್ತಲ್ಲ, ಇದು ಎಂತ ಡ್ರೈ ಸಿಪ್ಪೆ ಇತ್ತಲ್ಲ, ಇದು ಇಲ್ಲಿವರೆಗೂ ಆಗೋವರೆಗೂ ಇದು ಸ್ಟೋರ್ ಮಾಡ್ತಾ ಇರ್ತೇನೆ. ಸ್ಟೋರ್ ಮಾಡಿದ್ಮೇಲೆ ಇದು ಇಷ್ಟು ಬಂತು ಅಂದಮೇಲೆ ಅದ್ರ ತುಂಬ ನೀರು ಹಾಕಿ ಒಂದು ದಿವಸ ಎರಡು ದಿವಸ ಹಿಂಗೆ ಏರ್ ಟೈಟ್ ಬಾಕ್ಸ್ ಒಳಗೆ ಬಿಟ್ಬಿಡ್ತೇನೆ. ಬಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಸ್ಕ್ವೀಸ್ ಮಾಡ್ತೇನೆ ಅಂತ, ಎರಡು ದಿನ ಆದ್ಮೇಲೆ ಸ್ಕ್ವೀಸ್ ಮಾಡಿ ಆಮೇಲೆ ಸೋಸಿದ್ಲೆ ಸೋಸ್ಕೊಂಡ್ಬಿಡ್ತೇನೆ. ಸೋಸ್ಕೊಂಡ್ಬಿಟ್ಟು ಅದನ್ನೇನು ಮಾಡ್ತೀನಿ, ಸೋಸ್ಕೊಂಡು ನೀರು ಇರುತ್ತಲ್ಲ ಒಂದು ಟೀ ಕಪ್ಪಿಲೆ ಎಲ್ಲ ಕೊಂಡ್ಲಾಕು ಹಾಕ್ತಾ ಬರ್ತೇನೆ ನಾನು ನೀರು ಅಷ್ಟೇ. ವಾರಕ್ಕೆ ಒಂದ್ಸರಿ ನಾನು ಇದು ಮಾಡ್ತೀನಿ. ಮತ್ತೆ ನಾನು ಹೊರಗೆ ತಂದಿದ್ದಾಗಿರ್ಬೋದು ಮತ್ತೆ ಬೇರೆ ಯಾವ ಫರ್ಟಿಲೈಸರ್ ಬಳಸಿಲ್ಲ, ಅಷ್ಟೇ ಬಳಸೋದು. ಸತ್ತೋಗಿಲ್ಲ ಅಂತ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ. ನಿಮಗೆ ಕ್ಲಿಪ್ಸ್ ಅನ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ದಾವಣಗೆರೆ ಅಂದ್ರೆ ಎಷ್ಟು ಶಕೆ ಎಷ್ಟು ಬಿಸಿಲು ಆದ್ರೂ ಕೂಡ ಮನೆ ಒಳಗಿರೋ ಪ್ಲಾಂಟ್ ಗಳು ಕೂಡ ಯಾವುದು ಬಾಡ್ ಹೋಗಿಲ್ಲ. ಸೊ ಈಗ ಹಾಕೋಣ ಆಮೇ ಒಂದಿಷ್ಟು ನೀರು ಹಾಕೋಣ. ಹಸಿ ಸಿಪ್ಪೆ ಬಳಸಾಗಿಲ್ಲ ಅಲ್ಲ? ಹಸಿ ಸಿಪ್ಪೆ ನಾನು ಬಳಸಿಲ್ಲ ಯಾವಾಗ್ಲೂ, ಡ್ರೈ ಸಿಪ್ಪೆ, ಯಾಕಂದ್ರೆ ಹಸಿ ಸಿಪ್ಪೆ ಅಂದ್ರೆ ಹುಳ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ 1-3 ದಿನ ಇದನ್ನ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ರೆ ನಿಮ್ಗೊಂದು ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ಗೆ ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಬಳಸಬಹುದು. ಈಗ ಇದು ಒಂದು 3 hours ಅವರ್ಸ್ ಇದು ಪ್ರತಿ ಸರಿ ಎರಡು ದಿವಸ ಇಟ್ಟಿರ್ತಿದ್ದಪ್ಪ ನಾನು. ಈಗ ನಿನಗೆ ತೋರ್ಸೋಣ ಅಂತ ಒಂದು ಮೂರು ದಿವಸಗೆ ಹೆಂಗ್ ಕಲರ್ ಬಿಡುತ್ತೆ ಚೇಂಜ್ ಆಗುತ್ತೆ ನೋಡಿ. 3 hoursಗೇನೆ ನೀಟಾಗಿ ಈ ಥರ ಕಲರ್ ಬಿಟ್ಟಿದೆ. ಈಗ ಇದನ್ನ ಇದು ತಡಿ ತೆಗಿಬಿಡುತ್ತೆ ಮಾಡಿಬಿಟ್ಟು ಇಲ್ಲ ರೀ ಈ ಥರ ಚೆನ್ನಾಗಿ ಶೇಕ್ ಮಾಡಿ ಮಾಡಿಬಿಟ್ಟು. ಈರುಳ್ಳಿಯಲ್ಲಿ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಐರನ್ ಇರೋದ್ರಿಂದ ಪ್ಲಾಂಟ್ಸ್ ಗ್ರೋತ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಈ ರೀತಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಸೋಸ್ಕೋಬೇಕಾಗುತ್ತೆ. ನೀವು ಸೋಸ್ಕೊಂಡ ತಕ್ಷಣ ನಿಮಗೆ ಅಮೇಸಿಂಗ್ ಆಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ ಸಿಗುತ್ತೆ. ಹೆಲ್ತಿ ಅನಿಸುತ್ತೆ. ಸ್ವಲ್ಪ ಇಷ್ಟು ಇರುತ್ತಲ್ಲ ನೋಡಿ ಇಲ್ಲಿ ಹಾಕೋಣ ಫಸ್ಟ್. ಓಕೆ ಬಾಳ ಹಾಕ್ಬಾರ್ದು, ಒಂದೊಂದು ಕಪ್ ಆದ್ರೂ ಸಾಕು, ವೀಕ್ಲಿ ಒಂದು ಕಪ್ ಆದ್ರೂ ಸಾಕು. ನೀವೆಲ್ಲ ನೋಡಿದ್ರಿ, ಬೇತಿಂಗ್ ಪೌಡರ್ ಆಯ್ತು, ಲಿಕ್ವಿಡ್ ಫರ್ಟಿಲೈಸರ್ ಆಯ್ತು. ಸೊ ಈಗ ನಾನು ಹೇಳ್ತಿದ್ನಲ್ಲ ನನ್ನ ಇಷ್ಟವಾದ ಒಣ ದ್ರಾಕ್ಷಿ ಅಮ್ಮ ಮನೇಲೇ ಮಾಡಿರೋದು ನೋಡಿ ನೋಡಿ. ಇದನ್ನು ಮನೇಲೇ ಮಾಡಿದರೆ ಟ್ರಸ್ಟ್ ಮೀ, ಇಷ್ಟು ಸ್ವೀಟ್ ಆಗಿರೋ ಒಣ ದ್ರಾಕ್ಷಿನ ನಾನಂತೂ ಇದುವರೆಗೂ ತಿಂದಿರಲಿಲ್ಲ. ತುಂಬ ತುಂಬ ಚೆನ್ನಾಗಿದೆ. ಇಷ್ಟು ತಿಂದ್ರೂ ನಮಗೇನು ಟೆನ್ಷನ್ ಇರಲ್ಲ. ಯೂಶಲಿ ಈ ದ್ರಾಕ್ಷಿ ಎಲ್ಲ ಮೇಲ್ಗಡೆ ಗಲೀಜಾಗಿರುತ್ತೆ, ಏನೇನೋ ಇರುತ್ತೆ ನಾವು ಪೇಟೆಯಲ್ಲಿ ತರೋದು. ಬಟ್ ಮನೇಲೇ ಮಾಡೋದ್ರಿಂದ ಮನೇಲೇ ನಾವೇ ಮಾಡಿದ್ದು ಅಂತನೂ ಖುಷಿ. ಅಮ್ಮ ಬಂದರು ಏನಕ್ಕೂ
ಒಣ ದ್ರಾಕ್ಷಿ ಮಾಡೋದಕ್ಕೆ ಮುಖ್ಯವಾಗಿ ಒಂದು ಒಳ್ಳೆ ಕ್ವಾಲಿಟಿ ರುಚಿಯಾಗಿರುವಂತಹ ಸೀಡ್ಲೆಸ್ ದ್ರಾಕ್ಷಿನ ತಗೋಬೇಕಾಗುತ್ತೆ. ಇದನ್ನ ಒಂದೊಂದಾಗಿ ಬಿಡಿಸಿ ತುಂಬನ್ನ ತೆಗೆದು ಸ್ವಚ್ಛವಾಗಿ ಉಪ್ಪನ್ನ ಹಾಕಿ ವಾಶ್ ಮಾಡ್ಕೋಬೇಕಾಗತ್ತೆ. ಒಲೆ ಮೇಲೆ ದಪ್ಪ ತಳದ್ದು ಅಗಲು ಅದು ಬಾಯಿಗಿರೋದು ಪಾತ್ರೆ ಇಟ್ಕೊಂಡೆ. ಈಗ ವಾಶ್ ಆಗಿರೋ ದ್ರಾಕ್ಷಿನ ನೀರಿಗೆ ಹಾಕೋಬೇಕಾಗತ್ತೆ. ಹಾಗೆಯೇ ಒಂದು 2 ಇಂಚು ವರೆಗೂ ನೀರು ಇರಬೇಕಾಗತ್ತೆ. ಕಡಿಮೆ ಉರಿಯಿಲ್ಲ, ಜೋರಾಗಿ ಈಗ ತೋರಿಸ್ತೇನೆ. ಅದು ಕುದಿತ ದ್ರಾಕ್ಷಿ ಮೇಲೆ ಬರ್ತವೆ, ಆವಾಗ ಆಫ್ ಮಾಡ್ಕೊಳ್ಳೋದು. ಈಗ ನಾನು ಬಟ್ಟೆ ರೆಡಿ ಮಾಡ್ಕೊಂಡಿದ್ದೇನೆ, ಕಾಟನ್ ಬಟ್ಟೆ, ಅದು ನೀರು ತೆಗೆಯಕ್ಕೆ ಬಟ್ಟೆ ಈಗ ಹಾಸ್ಕೊಂಡಿದ್ದೇನೆ. ಅದ್ರಲ್ಲಿ ಕುದಿತ ಇದ್ರಲ್ಲಿ ಬಟ್ಟೆ ರೆಡಿ ಮಾಡ್ಕೊಂಡೆ. ಅದು ಕುದ್ಮೇಲೆ ಅದ್ರೊಳಗಿರೋ ನೀರೆಲ್ಲ ತೆಗೆದು ಬರೀ ದ್ರಾಕ್ಷಿಗಳನ್ನ ಇದ್ರ ಮೇಲೆ ಹಾಕಿರ್ತೀರಾ? ಓಕೆ, ಅದು ಕುದಿಯೋಷ್ಟೊತ್ತಿಗೆ ಒಂದು ಫನ್ನಿ ಗೇಮ್ ಮಾಡೋಣ ಆಯ್ತಾ? ಏನಂದ್ರೆ ನಾನೇನೋ ಒಂದು ಹೆಸರು ಹೇಳ್ತೀನಿ, ಆ ಹೆಸರ ಜೊತೆಗೆ ನೀನ್ ಹೇಳ್ಬೇಕು ಯಾರು ಸ್ಟಕ್ ಆಗಿ ನಿಲ್ಲಿಸ್ತಾರೋ ಅಲ್ಲಿ ಗೇಮ್ ಓವರ್. ಸೋತವರು 10,000 ರೂಪಾಯಿ ಕೊಡ್ಬೇಕು. ಎಷ್ಟು ಹೆಸರು ಹೇಳ್ತೀನಿ ನೋಡೋಣ ಎಷ್ಟು ತನಕ ಆಗುತ್ತೆ ಅಂತ ಆಯ್ತಾ? ಫಸ್ಟಿಗೆ ನಂದು ಅದಿತಿ. ಅದಿತಿ ಸುರೇಖ. ಅದಿತಿ ಸುರೇಖ ಪ್ರಭುದೇವ್. ಅದಿತಿ ಸುರೇಖ ಪ್ರಭುದೇವ ಭರತ್. ಅದಿತಿ ಸುರೇಖ ಪ್ರಭುದೇವ್ ಭರತ್ ಚಂದು. ಅದಿತಿ ಸುರೇಖ. ಅದಿತಿ ಸುರೇಖ ಪ್ರಭುದೇವ್ ಭರತ್ ಚಂದು ಅರ್ಜುನ್. ಅದಿತಿ ಸುರೇಖ ಪ್ರಭುದೇವ್ ಭರತ್ ಚಂದು ಅರ್ಜುನ್ ಸುಚರಿತ. ಅದಿತಿ ಸುರೇಖ ಪ್ರಭುದೇವ್ ಭರತ್ ಚಂದು ಅರ್ಜುನ್ ಸುಚರಿತ ಯಶಸ್ವಿ. ಓ ಹಿಂಗಂದ್ರೆ ಏನ್ ಹಿಂಗಂದ್ರೆ ಯಶಸ್ವಿ ಕವಿತಾ. ಅದಿತಿ ಸುರೇಖ ಪ್ರಭುದೇವ್ ಡೊಂಕಮ್ಮ. ವಿನಯ್ ಕವಿತಾ ನೀಲಮ್ಮ ವಿನಯ್ 10,000 ಕೊಡ್ತೀನಿ ಆಯ್ತಾ? ತಾಳಿ ಮಮ್ಮಿ, 10,000 ರುಪೀಸ್ ಕೊಟ್ಟಿದ್ದೀನಿ. ಅದು 10,000 ರುಪೀಸ್ ಕೊಟ್ಟಿದ್ದಕ್ಕೆ ಬೇಜಾರಾಗ್ತಿಲ್ಲ, ಸೋತ್ಬಿಟ್ಟು ಅಂತ ಮನವರೇ. ಸರಿ, ಈಗ ದ್ರಾಕ್ಷಿ ಇದಾಗಿರ್ಬೋದು ನೋಡೋಣವ. ನೋಡು ಹಿಂಗ ಮೇಲೆ ಹೆಂಗ್ ಬಂದು ಅಷ್ಟು ಬರ್ತಾವ ನೋಡು. ಹೌದಾ? ನೋಡು ಎಷ್ಟು ಚೆನ್ನಾಗಿ ಬಂದು. ಆಫ್ ಮಾಡ್ಬಿಡ ಇವಾಗ, ಎಲ್ಲ ಮೇಲ್ ಬಂದು. ಹೌದಾ? ಎಕ್ಸಾಕ್ಟ್ 8 ಮಿನಿಟ್ಸ್ ಆಯ್ತು ಅಷ್ಟೇ. 8 ನಿಮಿಷದಲ್ಲಿ ಮೇಲ್ ಬಂದ್ಬಿಡಿ, ಎಲ್ಲ ಮೇಲ್. ಇಮಿಡಿಯೇಟ್ ಆಗಿ ಆಫ್ ಮಾಡಿದ್ರೆ ನೀವು ಆಫ್ ಮಾಡಿ ಈ ರೀತಿ ನೀರನ್ನು ಸೋಸ್ಕೋಬೇಕಾಗತ್ತೆ. ಸೋಸ್ಕೊಂಡ್ಮೇಲೆ ಒಂದು ಶುದ್ಧವಾದ ಬಿಳಿ ಬಟ್ಟೆ ಅಥವಾ ಕಾಟನ್ ಬಟ್ಟೆನ ಬಳಸ್ಕೊಂಡು ಈ ದ್ರಾಕ್ಷಿಗಳನ್ನು ಅದಕ್ಕೆ ಹಾಕ್ಕೊಂಡು ಮೇಲ್ಗಡೆ ನಿಧಾನವಾಗಿ ಹಸಿ ಹೋಗೋವರೆಗೂ ಅದನ್ನು ಮೆತ್ತಗೆ ಒರೆಸ್ಕೋಬೇಕಾಗತ್ತೆ. ನನಗೆ ಈ ಚಾಪೆ ಇಟ್ಕೊಂಡು ಹೋಗ್ತಾ ಇದ್ರೆ ಅಮ್ಮ ಏನೇನಾಗುತ್ತೆ ಅಲ್ರಿ? ಆಲೂಗಡ್ಡೆ ಚಿಪ್ಸ್. ಆಲೂಗಡ್ಡೆ ಚಿಪ್ಸ್ ನಾನು ಕುದಿಸ್ಕೊಡ್ತಿದ್ದೆ, ನೀವು ಒಣಗ್ತಿದ್ದೆ, ಅರ್ಧ ತಿಂದಿರ್ತಿದ್ದೆ. ಇದನ್ನ ನೀವು ಯೂಶಲಿ ಹಪ್ಪಳ ಸಂಡಿಗೆ ಹೇಗೆ ಒಣಗಿ ಹಾಕ್ತಿರೋ ಹಾಗೆ ಒಣಗಿ ಹಾಕ್ಬೇಕಾಗತ್ತೆ. ಬಟ್ ಅದನ್ನ ಬಿಡಿ ಬಿಡಿಯಾಗಿ ಒಣಗಿ ಹಾಕೋದು ಒಳ್ಳೇದು. ಹಾಗೇನೆ ಇದು ಬೆಂದಿರೋದ್ರಿಂದ ದ್ರಾಕ್ಷಿನ ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಮತ್ತೆ ಬಟ್ಟೆನ ಮುಚ್ಚಿ 4 ತುದಿಯಲ್ಲೂ ಕಲ್ಲಿಡೋದ್ರಿಂದ ಯಾವ್ದೇ ರೀತಿ ಧೂಳು ಕಸ ಬೀಳೋದಿಲ್ಲ. ಈ ರೀತಿ ಒಣಗಕ್ ಹಾಕ್ಬೇಕು. ಅಮ್ಮ ಎಷ್ಟು ದಿನ ಒಣಗಿಸ್ಬೇಕು ಇದನ್ನ? ಇದು 4 ದಿವಸ ಒಣಗಿಸ್ಬೇಕು. ಬಿಡ, 3 ದಿವಸಕ್ಕೆ ಒಣಗಿರ್ತವೆ, ಇನ್ನೊಂದ್ ದಿವಸ ಎಕ್ಸ್ಟ್ರಾ ಡ್ರೈ ಆಗ್ಲಿ ಅಂತ ಒಣಗಿಸೋದಷ್ಟೇ. ಸೊ ನನ್ಗೆ ನೀವು ಡೇ 2, ಡೇ 3, ಡೇ 4 ಎಲ್ಲ ಇಮೇಜ್ ಕಳಿಸ್ತೀವಿ. ಹ್ಞೂ ಕಳಿಸ್ತೇನೆ ಖಂಡಿತ. ಎಸ್, ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಆಯಿತು. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ನಮ್ಮ ತಾಯಿ ತೋರಿಸ್ಕೊಟ್ಟಂತಹ 3 ಬ್ಯೂಟಿಫುಲ್ ಐಡಿಯಾಗಳು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಟ್ರೈ ಮಾಡಿ, ಬಿಕಾಸ್ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ, ವಂಡರ್ಫುಲ್ ಐಡಿಯಾಸ್, ಸಖತ್ ಯೂಸ್ಫುಲ್ ಆಗುತ್ತೆ, ಎಲ್ಲರೂ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಶುರು ಮಾಡಬೇಕಾದ್ರೆ ಇದ್ದಿದ್ದ ಮೂಡಿಗೂ ಈಗೂ ಭಾಳ ವ್ಯತ್ಯಾಸ ಆಯಿತು. ನಿನಗೆ ಕೆಲಸ ಇರಬೇಕು, ಕೆಲಸ ಇದ್ರೆ ಮೂಡು ಚೆನ್ನಾಗಿರ್ತದೆ, ಕೆಲಸ ಇಲ್ಲದ್ರೆ ಮೂಡು ಡಲ್ ಇರುತ್ತೆ. ಅದಕ್ಕೆ ಕೆಲಸ ಹಚ್ಚಿದೆ. ಆ್ಯಕ್ಚುಲಿ ಬ್ಲಾಗ್ ಮಾಡೋದಕ್ಕೆ ಅಮ್ಮನ ರೀಸನ್, ಇಲ್ಲ ಅಂದರೆ ಈ ಬ್ಲಾಗ್ ಆಗ್ತಾ ಇರಲಿಲ್ಲ. ಬಟ್ ನನ್ನ ನಿನ್ನ ಕಾಂಬಿನೇಷನ್ಗೆ ತುಂಬ ಜನ ಕೇಳ್ತಿರ್ತಾರೆ ವ್ಲಾಗ್ಸ್ಗೆ. ಬಟ್ ಅಮ್ಮ ದಾವಣಗೆರೆಯಲ್ಲಿ ಇರ್ತಾರೆ, ನಾನು ಬೆಂಗಳೂರಲ್ಲಿ ಇರ್ತೀನಿ. ಅದೆಲ್ಲ ಇದ್ರು ಕೂಡ ನಾನು ಆನ್ ಸ್ಕ್ರೀನ್ ಆಫ್ ಹಾಕಿನೇ ಆಫ್ ಸ್ಕ್ರೀನ್ ಆನ್ ಆಗಿರ್ತೀನಿ. ಅದಕ್ಕೆ ಬರೋಲ್ಲ.
ಚೆನ್ನಾಗಿತ್ತು ಡೈಲಾಗ್. ಸೊ ಆನ್ ಸ್ಕ್ರೀನ್ ಆಫ್ ಇರ್ತಾರಂತೆ, ಆಫ್ ಸ್ಕ್ರೀನ್ ಆನ್ ಆಗಿರ್ತಾರಂತೆ. ಏನಿಲ್ಲ, ಚೆನ್ನಾಗೇ ಅನಿಸ್ತೀರಾ, ಚೆನ್ನಾಗೇ ಅನಿಸ್ತಾರೆ ಎಲ್ರಿಗೂ ಇಷ್ಟ ನೀನಂದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ನಾನು ಪ್ರತಿನಿತ್ಯ ಬೆಟರ್ ಪರ್ಸನ್ ಆಗೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತೀನಿ, ಬಿಕಾಸ್ ಎಲ್ರಿಗೂ ಅವ್ರದೇ ಆದ ಕುಂದು ಕೊರತೆಗಳಿರುತ್ತೆ, ಫ್ಲಾಸ್ ಇರುತ್ತೆ. ಬಟ್ ಪ್ರತಿ ವರ್ಷನೂ ನಾವು ಬೆಳೀತಾ ಹೋಗ್ತೀವಿ, ಪ್ರತಿ ವರ್ಷನೂ ಏನಾದರೂ ಕಲಿತಾ ಹೋಗ್ತೀವಿ, ಬೆಟರ್ ಪರ್ಸನ್ ಆಗ್ತಾ ಹೋಗ್ತೀವಿ. ಸೊ ನಾನು ಕೂಡ ಅದೇ ಪ್ರೊಸೆಸ್ಸಲ್ಲಿ ಇರೋವಂಥವಳು. ಅದಕ್ಕೆಲ್ಲದಕ್ಕೂ ನೀವು ಕೂಡ ಒಂದು ರೀತಿಲಿ ಕಾರಣ, ಸ್ಫೂರ್ತಿ ನನ್ನ ನಗುಗೆ ನೀವು ಕೂಡ ಕಾರಣ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನೀನು ಏನಾದರೂ ಹೇಳಂಗಿದ್ರೆ ಹೇಳು. ಧನ್ಯವಾದಗಳು. ನನ್ನ ಮಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಗ್ತಾ ಇರಿ. ಟೇಕ್ ಕೇರ್. ಬಾಯ್.